ರಾಜ್ಯದಲ್ಲಿ ಲಾಕ್ಡೌನ್ ಈಗ ಮತ್ತೆ ಜಾರಿಯಾಗುವಂತ ಸಾಧ್ಯತೆ ಇದೆ ಈಗಿರುವಂತ ಲಾಕ್ಡೌನ್ ಏನಿದೆ ಅದು ಹೆಚ್ಚಿನ ರೀತಿಯಲ್ಲಿ ಆಗುವಂತ ಸಾಧ್ಯತೆ ಇದೆ ಕಾರಣ ಇನ್ನೂ ಒಂದಿಷ್ಟು ಕಂಟ್ರೋಲ್ಗೆ ಬರಬೇಕಾದಂತ ಪರಿಸ್ಥಿತಿ ಇದೆ ಹಲವು ರೀತಿಯಾದಂತ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳನ್ನು ಬಗೆಹರಿಸುವಂತ ಕೆಲಸಕ್ಕೆ ಸರ್ಕಾರ ಮುಂದಾಗಬೇಕಾಗಿದೆ ಸೋ ರಾಜ್ಯದಲ್ಲಿ ಈಗ ಲಾಕ್ಡೌನ್ ವಿಸ್ತರಣೆ ಪಕ್ಕಾ ಅನ್ನೋದು ಈಗ ಕೇಳಿ ಬರ್ತಾ ಇರೋದು ಮತ್ತೆ ಒಂದು ವಾರ ಲಾಕ್ಡೌನ್ ವಿಸ್ತರಣೆ ಖಚಿತವಾಗಿದೆ ರಾಜ್ಯದಲ್ಲಿ ಲಾಕ್ಡೌನ್ ವಿಸ್ತರಣೆ ಪಕ್ಕಾ ಆಗಿದೆ ಮತ್ತೆ ಒಂದು ವಾರ ಲಾಕ್ಡೌನ್ ವಿಸ್ತರಣೆ ಖಚಿತ ಅನ್ನೋ ಮಾಹಿತಿ ಈಗ ಲಭ್ಯವಾಗ್ತಾ ಇರೋದು ಮೇ 31 ರವರೆಗೂ ಲಾಕ್ಡೌನ್ ವಿಸ್ತರಣೆ ಖಚಿತವಾಗಿದೆ ವಿಶೇಷ ಪ್ಯಾಕೇಜ್ ಅನ್ನು ಘೋಷಿಸಿ ಲಾಕ್ಡೌನ್ ವಿಸ್ತರಣೆ ಪಕ್ಕಾ ಅಂತ ಹೇಳ್ತಾ ಇದ್ದಾರೆ ಇವತ್ತು ಸಿಎಂ ಬಿಎಸ್ವೈ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೀತಾ ಇದೆ ಸೋ ಈ ಸಭೆಯಲ್ಲಿ ಇವತ್ತು ಈ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆನೇ ಅತಿ ಹೆಚ್ಚಾಗಿದೆ ನಮಗೆ ಸಿಗ್ತಾ ಇರುವಂತಹ ಮಾಹಿತಿ ಖಚಿತವಾಗಿರೋದು ಮತ್ತೆ ಒಂದು ವಾರ ಲಾಕ್ಡೌನ್ ವಿಸ್ತರಣೆ ಆಗುವಂಥದ್ದು ಬಹುತೇಕ ಖಚಿತವಾಗಿದೆ ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ ಅಂತಿದ್ದಾರೆ ಯಾವ ವರ್ಗದವರಿಗೆ ಮಾಡ್ತಾರೆ ಅನ್ನೋದನ್ನು ಅತಿ ಮುಖ್ಯವಾಗಿ ಗಮನಿಸಬೇಕಾಗತ್ತೆ ಕೆಲವು ವರ್ಗಗಳಿಗೆ ಮಾಡಿದರೆ ಇನ್ನೊಂದಿಷ್ಟು ವರ್ಗದವರು ಬೇಸರವನ್ನು ಮಾಡ್ಕೊಳ್ತಾರೆ ಹಾಗಾಗಿ ಅದನ್ನು ಪರ್ಟಿಕ್ಯುಲರ್ ಆಗಿ ಘೋಷಣೆ ಮಾಡೋಕ್ಕೆ ಸಾಧ್ಯ ಇದೆಯಾ ಇಲ್ವಾ ಅನ್ನೋದನ್ನು ನೋಡಬೇಕು ಸದ್ಯಕ್ಕೆ ಒಂದು ವಾರವಷ್ಟೇ ಲಾಕ್ಡೌನ್ ವಿಸ್ತರಣೆ ಅಂತ ಹೇಳ್ತಾ ಇದ್ದಾರೆ ಆದರೆ ಸಾಲುತ್ತಾ ಆದರೆ ಚರ್ಚೆ ಆಗ್ತಾ ಇರುವಂಥ ವಿಚಾರ ಒಂದು ವಾರ ಅಷ್ಟೇ ಬಟ್ 14 ದಿನಗಳಿಗೆ ಲಾಕ್ಡೌನ್ ಮಾಡಿದರೆ ಸೂಕ್ತ ಅನ್ನೋದನ್ನು ತಜ್ಞರು ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಒಂದು ವಾರವಷ್ಟೇ ಲಾಕ್ಡೌನ್ ವಿಸ್ತರಣೆ ಖಚಿತ ಅಂತ ಹೇಳ್ತಾ ಇದ್ದಾರೆ ಆದರೆ 14 ದಿನಗಳಿಗೆ ಲಾಕ್ಡೌನ್ ವಿಸ್ತರಣೆಯ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ ಜೂನ್ 10ರವರೆಗೂ ಕೂಡ ಲಾಕ್ಡೌನ್ ವಿಸ್ತರಣೆ ಆಗಬಹುದು ಅಂತ ಹೇಳ್ತಾ ಇದ್ದಾರೆ ಸೋಂಕು ಹೆಚ್ಚಳ ಆಗ್ತಾ ಇರೋ ಹಿನ್ನೆಲೆಯಲ್ಲಿ 14 ದಿನ ಲಾಕ್ಡೌನ್ ವಿಸ್ತರಣೆ ಆಗಬಹುದು ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಅರ್ಧ ತಿಂಗಳು ಇಡೀ ಕರ್ನಾಟಕ ಬಂದ್ ಆಗುವಂತಹ ನಿರೀಕ್ಷೆ ಇದೆ ಇವತ್ತು ಸಿಎಂ ಬಿಎಸ್ವೈ ನೇತೃತ್ವದ ಮಹತ್ವದ ಸಭೆಯಲ್ಲಿ ಒಂದು ನಿರ್ಧಾರವನ್ನು ಮಾಡ್ತಾರೆ ಬಹುತೇಕ ತಜ್ಞರು ಹೇಳ್ತಾ ಇರೋದು 14 ದಿನ ಮಾಡುವಂಥದ್ದೇ ಸೂಕ್ತ ಈಗ ಒಂಚೂರು ಕಡಿಮೆ ಆಗ್ತಾ ಬರ್ತಾ ಇದೆ ಹಾಗಾಗಿ ಇನ್ನೂ ಒಂದು 14 ದಿನ ಮಾಡಿದರೆ ಒಂದಿಷ್ಟು ಕಂಟ್ರೋಲ್ಗೆ ನಮಗೆ ಸಿಗಬಹುದು ಇಲ್ಲ ನೀವು ಹೀಗೆ ಏನಾದರೂ ಮತ್ತೆ ಎಡವಟ್ಟನ್ನು ಮಾಡಿದರೆ ಕಂಟ್ರೋಲ್ ತಪ್ಪಿ ಹೋಗುತ್ತೆ ಅನೇಕ ಸಾವು ನೋವುಗಳಾಗುತ್ತೆ ಅನ್ನೋದನ್ನು ತಜ್ಞರು ಹೇಳ್ತಾ ಇದ್ದಾರೆ ಹಾಗಾಗಿ ಬಹುತೇಕ ಅರ್ಧ ತಿಂಗಳು ಇಡೀ ಕರ್ನಾಟಕ ಬಂದಾಗುವಂಥ ಸಾಧ್ಯತೆ ಇದೆ ಜೂನ್ 10ರವರೆಗೂ ಸೊ ಇವತ್ತು 17 ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆಗೆ ಸಭೆಯನ್ನು ಕೂಡ ಮಾಡ್ತಾರೆ ಹಾಗಾಗಿ ಬಿಎಸ್ವೈ ಅವರ ಮಹತ್ವದ ಸಭೆ ಏನಿದೆ ಅದು ಲಾಕ್ಡೌನ್ ವಿಸ್ತರಣೆಯ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಬಟ್ ಇವತ್ತೇ ಅದನ್ನು ಹೇಳ್ತಾರ ಕಾದ್ ನೋಡಬೇಕು ಸೊ ಕೋವಿಡ್ ಸೋಂಕಿನ ಸ್ಥಿತಿ ಕೈಗೊಳ್ಳಬೇಕಿರುವಂತಹ ಕಠಿಣ ಕ್ರಮಗಳ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡ್ತಾರೆ ಜಿಲ್ಲೆಯಲ್ಲಿ ಆಗಬೇಕಿರುವಂತಹ ಕ್ರಮಗಳ ಬಗ್ಗೆಯೂ ಕೂಡ ಡಿಸಿಗಳ ಜೊತೆಗೆ ಚರ್ಚೆಯನ್ನು ಮಾಡ್ತಾರೆ ನಾಳೆ ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಸಭೆ ಕೂಡ ಇದೆ ಸೊ ಹಾಗಾಗಿ ಇದೆಲ್ಲದರ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಒಂದಿಷ್ಟು ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಸಿಎಂಗಳು ಜಿಲ್ಲಾಧಿಕಾರಿಗಳ ಜೊತೆಗೆ ನಾಳೆ ಮೇ 20ರಂದು ಸಭೆಯನ್ನು ಪ್ರಧಾನಿ ನಡೆಸ್ತಿದ್ದಾರೆ ಹಾಗಾಗಿ ಇವತ್ತು ಮುಖ್ಯಮಂತ್ರಿಗಳು ನಡೆಸುವಂತಹ ಈ ಸಭೆ ಅತ್ಯಂತ ಮಹತ್ವವನ್ನು ಪಡ್ಕೊಳ್ಳುತ್ತೆ ಇವತ್ತು ಏನಾದರೂ ನಿರ್ಧಾರ ತೆಗೆದುಕೊಳ್ತಾರಾ ಇವತ್ತೇ ಘೋಷಣೆಯನ್ನು ಮಾಡ್ತಾರಾ ಅಂತಂದರೆ ಬಹುತೇಕ ಘೋಷಣೆ ಮಾಡಲಿಕ್ಕಿಲ್ಲ ಅಂತ ಅನಿಸುತ್ತೆ ಬಟ್ ವಿಸ್ತರಣೆ ಮಾಡೋದ್ರ ಬಗ್ಗೆ ನಿರ್ಧಾರವನ್ನು ಇವತ್ತು ಸರ್ಕಾರ ತೆಗೆದುಕೊಳ್ಳುತ್ತೆ ಅದು ಒಂದು ವಾರಕ್ಕೆ ವಿಸ್ತರಣೆನ ಅಥವಾ 14 ದಿನಕ್ಕೆ ವಿಸ್ತರಣೆ ಆಗುತ್ತಾ ಅನ್ನೋದನ್ನು ಕುತೂಹಲವನ್ನು ಕೆರಳಿಸ್ತಾ ಇದೆ ಬಟ್ ತಜ್ಞರು ಹೇಳ್ತಾ ಇರುವಂಥದ್ದು 14 ದಿನ ಮಾಡಿದ್ರೇ ಸೂಕ್ತ ಅಂತ ಹೇಳಿ ಕೇವಲ ಒಂದು ವಾರ ಕಾಟಾಚಾರಕ್ಕೆ ಮಾಡಿದರೆ ಅದು ಸೂಕ್ತ ಆಗೋದಿಲ್ಲ ಅಂತ ಹೇಳಿ ಇದೆಲ್ಲದರ ಮಧ್ಯದಲ್ಲಿ ಅತಿ ಮುಖ್ಯವಾಗಿಯೂ ಕೂಡ ಒಂದು ಕ್ರಮವನ್ನು ಸರ್ಕಾರ ತೆಗೆದುಕೊಳ್ಳಬೇಕಾಗಿದೆ ಅದು ಆಸ್ಪತ್ರೆಗಳಲ್ಲಿ ಆಗ್ತಾ ಇರುವಂಥ ವಿಚಾರಗಳು ಆ ವಿಚಾರದಲ್ಲಿ ಒಂದಿಷ್ಟು ಅಲ್ಲಿರುವಂಥ ಜಿಲ್ಲಾಧಿಕಾರಿಗಳಿಗೆ ಇದೇ ಸಂದರ್ಭದಲ್ಲಿ ಮಾಹಿತಿಯನ್ನು ಕೊಟ್ಟರೆ ಸೂಕ್ತ ಅಂತ ಕಾಣಿಸುತ್ತೆ ನಾನು ಕಣ್ಣಾರೆ ಕಂಡಿರುವಂಥ ವಿಚಾರವನ್ನು ನಿಮ್ಗೆ ಹೇಳ್ತಾ ಇರೋದು ಸೊ ಹಾಗಾಗಿ ದಯವಿಟ್ಟು ಆ ನಿಟ್ಟಿನಲ್ಲಿ ಗಮನವನ್ನು ಹರಿಸಿ ಆಸ್ಪತ್ರೆಗಳಲ್ಲಿ ಆಗ್ತಾ ಇರೋದು ICU ಬೆಡ್ಗಳ ವಿಚಾರದಲ್ಲಿ ICUಗಳಲ್ಲಿ ಇರುವಂತಹ ಪೇಷೆಂಟ್ಗಳಿರ್ತಾರೆ ಓಕೆ ನನ್ನ ಸಹೋದ್ಯೋಗಿ ಅದನ್ನು ಆಮೇಲೆ ಬರೋಣ ನನ್ನ ಸಹೋದ್ಯೋಗಿ ಶ್ರೀನಿವಾಸ್ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಶ್ರೀನಿವಾಸ ಇವತ್ತಿನ ಈ ಸಭೆಯಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋದೇನೋ ಖಚಿತವಾಗುತ್ತೆ ಆದರೆ ಅದನ್ನು ಇವತ್ತೇ ಪ್ರಕಟಿಸ್ತಾರೆ ಅಂತಂದರೆ ಅನುಮಾನ ಅಂತ ಕಾಣಿಸುತ್ತೆ ಅಲ್ವಾ ಶ್ರೀನಿವಾಸ್
ಅರುಣ್, ಹೌದು, ಇವತ್ತು ಪ್ರಕಟ ಮಾಡುವಂತದ್ದು ತೀರಾ ಕಡಿಮೆ, ಯಾಕಂದ್ರೆ ಒಂದು ಸಚಿವ ಸಂಪುಟದ ಸಭೆಯನ್ನೇ ಮಾಡಿ ಅಲ್ಲಿ ಘೋಷಣೆ ಮಾಡುವಂತ ಸಾಧ್ಯತೆ ಇದೆ. ಪ್ರಮುಖವಾಗಿ ಇವತ್ತು ಮಹತ್ವದ ಸಭೆಯನ್ನ ಸಿಎಂ ಯಡಿಯೂರಪ್ಪನವರು ಕರೆದಿದ್ದಾರೆ. ಎಲ್ಲಾ ಜಿಲ್ಲಾಧಿಕಾರಿಗಳು, ಎಸ್ಪಿಗಳು, ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತೆ ಜಿಲ್ಲಾ ಏನು ಶಸ್ತ್ರಚಿಕಿತ್ಸಾ ಚಿಕಿತ್ಸಕರನ್ನು ಕೂಡ ಈ ಸಭೆಗೆ ಕರೆದಿರುವಂತದ್ದು. ಪ್ರಮುಖವಾಗಿ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಮಾಹಿತಿ ಅಂದ್ರೆ ಕರೋನಾಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಅಂಕಿ ಅಂಶಗಳನ್ನ ಇವತ್ತು ಸಭೆಯಲ್ಲಿ ಸಿಎಂ ಯಡಿಯೂರಪ್ಪನವರು ತೆಗೆದುಕೊಳ್ತಾರೆ. ಎಷ್ಟು ಕರೋನಾ ಕೇಸ್ ಇದೆ, ನಿಯಂತ್ರಣ ಆಗಿದ್ರೆ ಯಾವ ರೀತಿ ನಿಯಂತ್ರಣ ಆಗಿದೆ, ನಿಯಂತ್ರಣಕ್ಕೆ ಬಾರದೆ ಹೋದ್ರೆ ಯಾವ ರೀತಿ ನಿಯಂತ್ರಣಕ್ಕೆ ಬಂದಿಲ್ಲ, ಐಸಿಯು ಕೇಸ್ಗಳು ಎಷ್ಟಿದ್ದಾವೆ, ಐಸಿಯು ಬೆಡ್ಗಳ ಕೊರತೆ ಏನಿದೆ, ಔಷಧಿಗಳ ಕೊರತೆ ಏನಿದೆ, ವ್ಯಾಕ್ಸಿನ್ ಕೊರತೆ ಏನಿದೆ, ಹೀಗೆ ಎಲ್ಲಾ ಸಂಪೂರ್ಣ ಮಾಹಿತಿಗಳನ್ನ ತೆಗೆದುಕೊಂಡು ಜೊತೆ ಜೊತೆಗೆ ಲಾಕ್ಡೌನ್ ವಿಸ್ತರಣೆ ಬಗ್ಗೆನೂ ಕೂಡ ಡಿಸಿಗಳು ಮತ್ತೆ ಎಸ್ಪಿಗಳಿಂದ ಅಭಿಪ್ರಾಯ ಒಂದಿಷ್ಟು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಈ ಸಭೆ ಆದ ಬಳಿಕ ಸಂಜೆ 6:30ಕ್ಕೆ ಹಿರಿಯ ಸಚಿವರ ಸಭೆ ಕೂಡ ಯಡಿಯೂರಪ್ಪನವರು ಕರೆದಿರುವಂತದ್ದು ತಮ್ಮ ಕಾವೇರಿ ನಿವಾಸದಲ್ಲಿ. ಈ ಎಲ್ಲಾ ಜಿಲ್ಲಾ ಮಾಹಿತಿಗಳನ್ನ ಪಡೆದುಕೊಂಡು ಹಿರಿಯರ ಸಭೆಯಲ್ಲಿ ಲಾಕ್ಡೌನ್ ವಿಸ್ತರಣೆ ಮಾಡುವಂತಹ ವಿಚಾರ ಒಂದು, ಮತ್ತೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡುವಂತಹ ವಿಚಾರವಾಗಿ ಹಿರಿಯ ಸಚಿವರ ಒಂದು ಅಭಿಪ್ರಾಯಗಳನ್ನ ಸಂಗ್ರಹ ಮಾಡ್ತಾರೆ. ಇವತ್ತೆಲ್ಲಾ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡಿ ಬಹುಶಃ ಶುಕ್ರವಾರದ ಒಳಗೆ ಒಂದು ಸಚಿವ ಸಂಪುಟ ಸಭೆಯನ್ನ ಕರೆದಿ ಅಲ್ಲಿ ಎಲ್ಲರ ವಿಶ್ವಾಸವನ್ನ ಗಳಿಸಿ ಈ ರೀತಿ ಸರ್ಕಾರ ಮೂವ್ ಮಾಡ್ತಿದೆ ಅನ್ನುವಂತಹ ಒಂದು ಒಪ್ಪಿಗೆಯನ್ನ ಪಡೆದು ಬಹುಶಃ ಶುಕ್ರವಾರದ ವೇಳೆಗೆ ಎಲ್ಲವನ್ನು ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಅರುಣ್, ಓಕೆ, ಶ್ರೀನಿವಾಸ್, ಇವತ್ತು ಅಲ್ಲಿ ಯಾರಾದರೂ ಮುಖ್ಯಮಂತ್ರಿಗಳು ಅಥವಾ ಮಂತ್ರಿಗಳು ಸಿಕ್ಕರೆ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿ ಶ್ರೀನಿವಾಸ್. ಉಳಿದಿದ್ದೆಲ್ಲ ಮಾಹಿತಿಯನ್ನು ಬರೀ ಕಲೆ ಹಾಕ್ಕೊಳ್ತಾ ಹೋಗ್ತಾರೆ, ಇವ್ರಿಗೆ ಬೇರೆ ಕೆಲಸ ಇಲ್ಲ, ಮಾಹಿತಿ ಕಲೆ ಹಾಕ್ಕೊಳ್ಳೋದು, ಅದ್ರ ಬಗ್ಗೆ ಡಾಟಾವನ್ನು ಕೇಂದ್ರ ಕೊಡ್ತಾ ಇರ್ತಾರೆ. ಅತಿ ಮುಖ್ಯವಾಗಿ ಆಸ್ಪತ್ರೆಗಳಲ್ಲಿ ಆಗಬೇಕಾಗಿರುವಂಥದ್ದು ಶ್ರೀನಿವಾಸ್, ಐಸಿಯು ಬೆಡ್ಗಳಲ್ಲಿರುವಂಥ ಪೇಷೆಂಟ್ಗಳ ಮುಂದೆನೆ ಸಾವನ್ನಪ್ಪುವಂಥ ಪೇಷೆಂಟ್ಗಳನ್ನು ಅಲ್ಲೇ ಸುತ್ತುತ್ತಾರೆ, ಕಟ್ ಹಾಕ್ತಾರೆ, ಅದನ್ನು ಕಣ್ಣಾರೆ ಕಾಣುವಂಥ ಕೆಲಸವನ್ನು ಅಲ್ಲಿರುವಂಥ ಪೇಷೆಂಟ್ಗಳು ನೋಡ್ತಾರೆ. ಮೊದಲೇ ಐ ಸಿ ಯು ಅಲ್ಲಿರ್ತಾರೆ, ಅಂಥವೆಲ್ಲ ನೋಡಿದಾಗ ಅವ್ರು ಮತ್ತೊಂದಿಷ್ಟು ಗಾಬರಿ ಆಗ್ತಾರೆ, ಭಯ ಆಗ್ತಾರೆ. ದಯವಿಟ್ಟು ಅಲ್ಲಿರುವಂಥ ಮುಖ್ಯಮಂತ್ರಿಗಳಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಮಂತ್ರಿಗಳಾಗಿರ್ಬೋದು, ಅವ್ರ ಗಮನಕ್ಕೆ ತನ್ನಿ ಇದನ್ನು. ಅದು ಕಣ್ಣಿಗೆ ಕಾಣಿಸುತ್ತೋ ಕಾಣಿಸಲ್ವೋ, ಅಲ್ಲಿರುವಂಥ ಜಿಲ್ಲಾಧಿಕಾರಿಗಳು ಮಾಹಿತಿ ಕೊಡ್ತಾರೋ ಇಲ್ವೋ, ಐ ಸಿ ಯು ಪೇಷೆಂಟ್ಗಳಲ್ಲಿರುವಂಥ ಬೆಡ್ಗಳಲ್ಲಿರುವಂಥ ಪೇಷೆಂಟ್ಗಳ ಮುಂದೆಯೇ ಸತ್ತವರನ್ನು ಸುಳ್ಳಿಸುತ್ತುವಂಥ ಕೆಲಸವನ್ನು ಮಾಡ್ತಾರೆ. ವೆರಿ ವರ್ಸ್ಟ್ ಥಿಂಗ್ ಶ್ರೀನಿವಾಸ್, ಕಣ್ಣಾರೆ ಕಂಡಿರೋದನ್ನು ಹೇಳ್ತಾ ಇದ್ದೀನಿ, ದಯವಿಟ್ಟು ಇದನ್ನು ತಲುಪಿಸಿ ಅವರಿಗೆ ಶ್ರೀನಿವಾಸ್. ಅರುಣ್, ಹೌದು, ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳನ್ನು ಕೂಡ ಸಿಎಂ ಯಡಿಯೂರಪ್ಪನವರು ಸಭೆಗೆ ಕರೆದಿರುವಂತದ್ದು. ನೀವು ಹೇಳಿದಾಗೆ ಐಸಿಯುನಲ್ಲಿ ಈ ರೀತಿಯಾದಂತಹ ಸಮಸ್ಯೆಗಳಿದ್ದಾವೆ, ಅನೇಕ ಸಂಬಂಧಿಕರು ನಮಗೂ ಕೂಡ ದೂರನ್ನು ನೀಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಸಭೆಯಲ್ಲಿ ಅದು ಕೂಡ ಮಹತ್ವವಾಗಿ ಚರ್ಚೆ ಆಗುತ್ತೆ. ಸಚಿವರಿಗೂ ಕೂಡ ನಾವು ಇದನ್ನ ಗಮನಕ್ಕೆ ತರ್ತೀವಿ, ವಸ್ತುಸ್ಥಿತಿ ಹೀಗಿದೆ, ಅದಕ್ಕೆ ಸಂಬಂಧಪಟ್ಟಂತೆ ಕ್ರಮಗಳನ್ನು ನೀವು ತೆಗೆದುಕೊಳ್ಬೇಕು ಅನ್ನುವಂತಹ ಸಲಹೆಯನ್ನು ಕೂಡ ನಾವು ಸಚಿವರಿಗೆ ಕೇಳ್ತೀವಿ. ಅಲ್ಲದೆ ಇವತ್ತು ಜಿಲ್ಲಾ ಆರೋಗ್ಯ ಅಧಿಕಾರಿಗಳನ್ನು ಕರೆದಿರುವಂತದ್ದೇ ಆಸ್ಪತ್ರೆಗಳ ಸ್ಥಿತಿಗತಿಗಳನ್ನ ಪರಿಶೀಲನೆ ಮಾಡಬೇಕು, ಏನ್ ಸಮಸ್ಯೆ ಇದೆ ಅದನ್ನ ಸರಿಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಅದರಲ್ಲಿ ಐಸಿಯು ಬೆಡ್ ವಿಚಾರ ಆಗಿರ್ಬಹುದು ಮತ್ತೆ ಆಕ್ಸಿಜನ್ ಬೆಡ್ಗಳ ವಿಚಾರಗಳಾಗಿರಬಹುದು ಕೂಡ ಚರ್ಚೆ ಆಗುತ್ತೆ. ಅರುಣ್, ಈ ವಿಚಾರವನ್ನು ಕೂಡ ಸಚಿವರ ಗಮನಕ್ಕೆ ತರುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಅರುಣ್, ಓಕೆ, ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.